आत्मीय विद्यार्थिगळे नमस्ते नानु श्रीशैल ब्रदर गौरव निर्देशकरु क्रिएटिव स्टडी सर्कल बैंकिंग अकाडमी विजयपुर सो ईगा मुंबरतक्कंत एसएससी एमटीएस एसएससी सीजीएल सीएचएसएल पीएसआई मत्तु इतरे स्पर्धात्मक परीक्षेगळिगे यूसफुल आगिरतक्कंत केंद्र राज्य मत्तु अंतरराष्ट्रीय मट्टदल्लि नडेयता इरतक्कंत प्रमुख घटनेगळन्नु कुरितु प्रचलित घटने निम्म जोतेयल्लि चर्चे माड्ता इद्दीनि ईग एसएससी सीजीएल नोटिफिकेशन आगिदे सो 20,000 प्लस पोस्ट गळु इल्लि इदावे सो डिग्री मुगिसिरतक्कंत यावदे अभ्यर्थिगळु इल्लि अप्लिकेशन हाकबहुदु ई बारि मात्र हिंदी मत्तु इंग्लिश अल्लि ई ओंदु एग्जाम इरुत्तदे सो मुंबरतक्कंत ओंदु एसएससी सीएचएसएल ಇದು ಪಿಯುಸಿ ಆಗಿರತಕ್ಕಂತ ಎಲ್ಲಾ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು ಇದು ಮೊದಲ ಬಾರಿಗೆ ಕನ್ನಡದಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗ್ತಾ ಇದೆ ಕನ್ನಡ ಮೀಡಿಯಂ ದಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗ್ತದೆ ಇಲ್ಲಿ ಮ್ಯಾಥ್ಸ್ ರೀಸನಿಂಗ್ ಇಂಗ್ಲಿಷ್ ಮತ್ತು ಜಿಕೆ ಇರುತ್ತದೆ ಸೋ ಇಲ್ಲಿ ಎಸ್ಸಿ ಎಸ್ಟಿ ಮಹಿಳೆ ಅಭ್ಯರ್ಥಿಗಳಿಗೆ ಯಾವುದೇ ತರ ರಿಜಿಸ್ಟ್ರೇಷನ್ ಫೀಸ್ ಇರೋದಿಲ್ಲ ಪ್ಯೂರ್ ಜಿಎಂ ಇರತಕ್ಕಂತ ವಿದ್ಯಾರ್ಥಿಗಳಿಗೆ ₹100 ಅಂದ್ರೆ ರಿಜಿಸ್ಟ್ರೇಷನ್ ಫೀಸ್ ಇಲ್ಲಿ ಇರುತ್ತದೆ सो 7,500 वेकेंसी अंत सो अप टू फाइनल लिस्ट आगुवरेगे एष्टु वेकेंसी आगतवे अवेल्लवुगळन्न इदरल्ली ऐड माडुवंत चांस इरुत्तदे सो इदक्कागि प्रत्येकवाद एसएससी बैच मे 1st इंद नम्म क्रिएटिव स्टडी सर्कल बैंकिंग अकाडमी विजयपुरदल्ली अल्लभ्यवे एक्सपीरियंस फैकल्टी इरुत्तारे आन्लैन एग्जाम ल्याब इदे हॉस्टेल लाइब्रेरी फेसिलिटी मत्तु एल्ला कंप्लीट स्टडी मटेरियल्स गळु मत्तु बुक्स गळु नावु प्रोवाइड माड्ता इद्दीवि सो 2023 जून नोटिफिकेशन आगतक पोस्ट बैंकिंग एस एस रेलवे इवेल एग्जाम प्रिपेर आगे मैथ्स आमले रीजनिंग आमले जीके एंड इंग्लिश जीके प्लस करंट अफेयर्स नाल्कु सब्जेक्ट चेन्नागि रेडी आद्रे निम्म केंद्र सरकार यावदे स्पर्धात्मक परीक्षे अत्यंत ईजी क्लियर माडबहुदु मत्त अवेल्ल कट आफ् एनागुत्तव अंतंद्रे एल्ल 50% कट आफ् इर्तव नावु अंदुकोंडंगे कर्नाटकद ओंदु एनु कट आफ् इर्तवे अष्टु है लेवल निंद्रोदिल्ल नेशनल लेवल एग्जाम इद्दरू सह इल्लि कंप्यूटर बेस्ड आगिरतक्कंत एग्जाम इर्तदे स्पीड अंड अक्युरेसी गे इल्लि फोकस माड्ता इरोदरिंद इल्लि कट आफ् एनागिरुत्तदे लास्ट 50% इर्तदे हैयेस्ट कट आफ् 50-55% ನೀವು ಕೆಲವೊಂದು ಗ್ರೂಪ್ ಡಿ ಅಂತ ಎಕ್ಸಾಮ್ ಗಳನ್ನು ಓದ್ರೆ 60-65 ವರೆಗೆ ಹೋಗಿರುತ್ತದೆ ಸೋ ಹಾಗಾಗಿ ನೀವು ಚೆನ್ನಾಗಿ ಮ್ಯಾಥ್ಸ್ ಅಂಡ್ ರೀಸನಿಂಗ್ ಮಾಡಿದ್ರೆ ಅಂತಂದ್ರೆ ಗ್ಯಾರಂಟಿ ಏರಿಯಾಗಳನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಪ್ರಿಪರೇಷನ್ ಅನ್ನು ಸ್ಟಾರ್ಟ್ ಮಾಡಬಹುದು ಬಟ್ ನಮ್ಮ ಒಂದು ಕೇಂದ್ರ ಸರ್ಕಾರದ ಯಾವುದೇ ನೇಮಕಾತಿಗೆ ಕರೆಂಟ್ ಅಫೇರ್ಸ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತ ಒಂದು ಮಹತ್ವವನ್ನು ಪಡೆಯುತ್ತದೆ ಯಾಕಂತಂದ್ರೆ ಕರೆಂಟ್ ಅಫೇರ್ಸ್ ನೀವು ಲಾಂಗ್ ಟರ್ಮ್ ಇಂದ ಓದ್ತಾ ಹೋದ್ರೆ ಮಾತ್ರ ಇದು ಪರ್ಫೆಕ್ಟ್ ಆಗುವಂತ ಸಂಭವ ಇರುತ್ತದೆ ಸೋ ಹಾಗಾಗಿ ನೀವು ದಿನಾಲೂ ಕರೆಂಟ್ ಅಫೇರ್ಸ್ ಅನ್ನು ನೋಟ್ ಡೌನ್ ಮಾಡ್ತಾನೆ ಹೋಗಬೇಕು ಇದರಿಂದ ನಿಮ್ಮ ಜನರಲ್ ನಾಲೆಜ್ ಇಂಪ್ರೂವ್ ಆಗ್ತದೆ ಅದರ ಜೊತೆಗೆ ನೀವು ಸ್ಟ್ಯಾಟಿಕ್ ಜಿಕೆನು ಇಲ್ಲಿ ಇಂಪ್ರೂವ್ ಆಗ್ತದೆ ಸೋ ಅದಕ್ಕೆ ಕುರಿತು ನಾನು ಇಲ್ಲಿ ಕರೆಂಟ್ ಅಫೇರ್ಸ್ ಕೇವಲ 2 ದಿನದಲ್ಲಿ ಆಗಿರತಕ್ಕಂತ ಒಂದು ಘಟನಾವಳಿಗಳನ್ನು ವಿತ್ ಎಂಸಿಕ್ಯೂ ಮೂಲಕ ನಾನು ನಿಮ್ಮ ಜೊತೆ ಇಲ್ಲಿ ಚರ್ಚೆ ಮಾಡ್ತಾ ಇದೀನಿ 26 ನೆಕ್ಸ್ಟ್ 25 24 ಏಪ್ರಿಲ್ ಈ 3 ದಿನದಲ್ಲಿ ಆಗಿರತಕ್ಕಂತ ಪ್ರಮುಖ ಘಟನಾವಳಿಗಳು ನಿಮ್ಮ ಜೊತೆ ಇಲ್ಲಿ ಚರ್ಚೆ ಮಾಡ್ತಾ ಇದೀನಿ ನೋಡಿ Y20 ಅಂದ್ರೆ ಏನಿದು ಯೂತ್ 20 ಸಮಾವೇಶ ಇತ್ತೀಚೆಗೆ ಈ G20 ಸಮಾವೇಶ ಭಾರತದ ಜಮ್ಮು ಕಾಶ್ಮೀರದಲ್ಲಿ 2023 ರಲ್ಲಿ ನಡೆಯತಾ ಇದೆ ಈಗ ಇದರ G20 ಒಂದು ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದಾರೆ 2023 ರಿಂದ ಯಾರು ವಹಿಸಿಕೊಂಡಿದ್ದಾರೆ ಅಂದ್ರೆ ಭಾರತ ವಹಿಸಿಕೊಂಡದ ಇದರ ಒಂದು ಸಮಾವೇಶ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಈ ಬಾರಿ ಈ ವರ್ಷ ನಡೆಯತಾ ಇದೆ ಇದರ ಒಂದು ನಿಮಿತ್ತವಾಗಿ ಪ್ರತಿ ದೇಶದ ಪ್ರಮುಖ ನಗರಗಳಲ್ಲಿ ಒಂದಿಲ್ಲ ಒಂದು ಸಮಾವೇಶಗಳು G20 ಅಡಿಯಲ್ಲಿ ಪ್ರಮುಖ ನಗರಗಳಲ್ಲಿ ವಿವಿಧ ರಾಜ್ಯಗಳಲ್ಲಿ ನಡೆಯತಾ ಇದೆ ಆತರ ಯೂತ್ 20 ಒಂದು ಸಮಾವೇಶ G20 ಅಡಿಯಲ್ಲಿ ಯೂತ್ 20 ಸಮಾವೇಶ ಯುವ ಸಮಾವೇಶ ಇತ್ತೀಚೆಗೆ ಜಮ್ಮು ಕಾಶ್ಮೀರದ ಸಾರಿ ಲಡಾಕ್ನ ಲೇಹದಲ್ಲಿ ನಡೆಯಿತು ಎಲ್ಲರಿದು ಲಡಾಕ್ನ ಕೇಂದ್ರಾಡಳಿತ ಪ್ರದೇಶ ಇದು ಲೇಹ ಪಟ್ಟಣದಲ್ಲಿ ಇತ್ತೀಚೆಗೆ ನಡೆಯಿತು ಜಗತ್ತಿನ ಈ 20 ದೇಶಗಳ ಪ್ರಮುಖ ಯುವ ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸಿ ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡಿದರು ಇಲ್ಲಿ ಚರ್ಚೆ ಆಗಿರತಕ್ಕಂತ ಈ ಶೃಂಗಸಭೆಯಲ್ಲಿ ಚರ್ಚೆ ಆಗಿರತಕ್ಕಂತ ಪ್ರಮುಖ ವಿಷಯಗಳು ಯಾವುವು ಅಂತಂದ್ರೆ ಒಂದು ತಂತ್ರಜ್ಞಾನ ವ್ಯಾಪಾರ ಕ್ರೀಡೆ
ಕಲೆ ಮತ್ತು ಸಂಸ್ಕೃತಿ ಈ ವಿಷಯಗಳನ್ನು ಕುರಿತು ಯುವ ಸಮಾವೇಶದಲ್ಲಿ ಚರ್ಚೆ ಮಾಡಲಾಯಿತು ಜಿ 20 ಸದಸ್ಯ ದೇಶಗಳ ಯುವ ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸಿದ್ರು ಈ ಸಮಾವೇಶ ಇತ್ತೀಚೆಗೆ ನಡೆದದ್ದಲ್ಲ ಅಂತಂದ್ರೆ ಲಡಾಕ್ ನಲ್ಲಿ ಇಲ್ಲಿ ಲಡಾಕ್ ಅಲ್ಲಿ 28 ಟು 26 ಟು 28 ವರೆಗೆ ಮೂರು ದಿನಗಳವರೆಗೆ ಆ ಲಡಾಕ್ ಅಲ್ಲಿ ಜಿ 20 ಅಡಿಯಲ್ಲಿ ಯೂತ್ 20 ಒಂದು ಪ್ರೀ ಸಮಿತ್ ನಡೆದಿದ್ದಲ್ಲ ಅಂತಂದ್ರೆ ಲಡಾಕ್ ಅಲ್ಲಿ ಇದೇ 26 ರಂದು ಪಂಜಾಬಿನ ಮಾಜಿ ಮುಖ್ಯಮಂತ್ರಿ ಪ್ರಕಾಶ್ ಸಿಂಗ್ ಬಾದಲ್ ಇತ್ತೀಚೆಗೆ ನಿಧನ ಹೊಂದಿದ್ರು ಇದೇ ಏಪ್ರಿಲ್ 26 ರಂದು ನಿಧನ ಹೊಂದಿದ್ರು ಅವರು ಯಾವ ಒಂದು ಪಕ್ಷದಿಂದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ರು ಯಾವುದು ಅಂತಂದ್ರೆ ಶಿರೋಮಣಿ ಅಕಾಲಿ ದಳ ಪಂಜಾಬ್ ಅಲ್ಲಿ ಇರತಕ್ಕಂತ ಒಂದು ಪ್ರಾದೇಶಿಕ ಪಕ್ಷ ಈ ಒಂದು ಶಿರೋಮಣಿ ಅಕಾಲಿ ದಳದ ನಾಯಕರಾಗಿ ಪ್ರಕಾಶ್ ಸಿಂಗ್ ಬಾದಲ್ ಅವರು ಪಂಜಾಬಿನ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸಿದರು ಇತ್ತೀಚೆಗೆ ಇವರು ನಿಧನ ಹೊಂದಿದರು ಹೋಪ್ ಇಂಡಿಯಾ 2023 ವಾಯು ಸಮರಾಭ್ಯಾಸ ನೋಡ್ರಿ ಭಾರತ ಮತ್ತು ಇತರ ದೇಶಗಳೊಂದಿಗೆ ಮೇಲಿಂದ ಮೇಲೆ ವಾಯು ಸಮರಾಭ್ಯಾಸ ನೌಕಾ ಸಮರಾಭ್ಯಾಸ ಮತ್ತು ಭೂ ಸಮರಾಭ್ಯಾಸಗಳು ನಡೆಯತವು ಈ ಬಾರಿ ಹೋಪ್ ಇಂಡಿಯಾ ಎಕ್ಸರ್ಸೈಸ್ 2023 ಏರ್ ಎಕ್ಸರ್ಸೈಸ್ ಇತ್ತೀಚೆಗೆ ನಡೀತು ಭಾರತ ಯಾವ ದೇಶದೊಂದಿಗೆ ಸೇರಿ ಈ ಒಂದು ಎಕ್ಸರ್ಸೈಸ್ ನಡೆಸ್ತು ಅಂತಂದ್ರೆ ಆಪ್ಷನ್ 1 ಭಾರತ ಮತ್ತು ರಷ್ಯಾ ಭಾರತ ಮತ್ತು ಜಪಾನ್ ಆಮೇಲೆ ಭಾರತ ಮತ್ತು ಅಮೆರಿಕ ನೆಕ್ಸ್ಟ್ ಭಾರತ ಮತ್ತು ಜಪಾನ್ ಇದೆ ಸೊ ಹಾಗಾದ್ರೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ಭಾರತ ಮತ್ತು ಅಮೆರಿಕ ಯುನೈಟೆಡ್ ಸ್ಟೇಟ್ ನೋಡಿ ಎಕ್ಸರ್ಸೈಸ್ ಕೋಪ್ ಇಂಡಿಯಾ 2023 ಇತ್ತೀಚೆಗೆ ನಡೆದಿದ್ದಲ್ಲಿ ಅಂದ್ರೆ ಆಗ್ರಾದಲ್ಲಿ ಆಗ್ರಾದ ವಾಯುನೆಲೆಯಲ್ಲಿ ಕಲೈಕುಂಡ ಪನಾಗರ್ ಮತ್ತು ಆಗ್ರಾದ ವಾಯುನೆಲೆಯಲ್ಲಿ ಈ ಒಂದು ಎಕ್ಸರ್ಸೈಸ್ ಅಮೆರಿಕ ಜೊತೆ ನಡೀತು 2023 ರಲ್ಲಿ ಬಾಂಗ್ಲಾದೇಶದ ಹೊಸ ಅಧ್ಯಕ್ಷರಾಗಿ ಇತ್ತೀಚೆಗೆ ಒಬ್ಬರು ಆಯ್ಕೆಯಾದರು ಆಯ್ಕೆಯಾದವರು ಯಾರು ಫಸ್ಟ್ ಆಪ್ಷನ್ ಮೊಹಮ್ಮದ್ ಶಹಾಬುದ್ದೀನ್ ಸೆಕೆಂಡ್ ಆಪ್ಷನ್ ಮೊಹಮ್ಮದ್ ಅಬ್ದುಲ್ ಹಮೀದ್ ಸಿ ಇಸ್ಲಾಂ ಜಿಯಾವುರ್ ರೆಹಮಾನ್ ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದ್ರೆ ಮೊಹಮ್ಮದ್ ಶಹಾಬುದ್ದೀನ್ ಇತ್ತೀಚೆಗೆ ಬಾಂಗ್ಲಾದೇಶದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು ಇವರು 22ನೇ ಅಧ್ಯಕ್ಷರಾಗಿ ಬಾಂಗ್ಲಾದೇಶದ 22ನೇ ಅಧ್ಯಕ್ಷರಾಗಿ ಆಯ್ಕೆಯಾದರು ಇವರಿಗೆ ಬಾಂಗ್ಲಾದೇಶದ ಸಂಸತ್ತಿನ ಸ್ಪೀಕರ್ ಆಗಿರತಕ್ಕಂಥ ಡಾಕ್ಟರ್ ಶಿರಿನ್ ಶರ್ಮಿನ್ ಚೌಧರಿಯವರು ಇಲ್ಲಿ ಪ್ರಮಾಣ ವಚನವನ್ನು ಬೋಧನೆ ಮಾಡಿದರು ಇತ್ತೀಚೆಗೆ ಭಾರತದ ಯಾವ ಇಲಾಖೆಯು ವಿಶಿಷ್ಟ ಲ್ಯಾಂಡ್ ಪಾರ್ಸಲ್ ಗುರುತಿನ ಸಂಖ್ಯೆಯನ್ನು ಅಂದರೆ ಯೂನಿಫೈಡ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಶನ್ ಪಿನ್ UL PIN ಅಥವಾ ಭೂ ಆಧಾರ್ ಅಂತಕ್ಕಂಥ ಒಂದು ಡಿಜಿಟಲ್ ಒಂದು ಪೋರ್ಟಲನ್ನು ಸ್ಟಾರ್ಟ್ ಮಾಡಿದೆ ಈ ಪೋರ್ಟಲಲ್ಲಿ ಎಲ್ಲ ಲ್ಯಾಂಡ್ ರೆಕಾರ್ಡ್ಸನ್ನು ಅಪ್ಡೇಟ್ ಮಾಡಲಾಗಿದೆ ಹಾಗಾದರೆ ಯಾವ ಇಲಾಖೆ ಅಡಿಯಲ್ಲಿ ಆ ಲ್ಯಾಂಡ್ ರೆಕಾರ್ಡನ್ನು ಅಪ್ಡೇಟ್ ಮಾಡಲಾಗಿದೆ ಅಂತಂದರೆ ಭೂ ಸಂಪನ್ಮೂಲ ಇಲಾಖೆ ಯಾವುದು ಸೆಕೆಂಡ್ ಆಪ್ಷನ್ ಭೂ ಸಂಪನ್ಮೂಲ ಇಲಾಖೆ ಅಡಿಯಲ್ಲಿ ಭಾರತದ 28ಕ್ಕಿಂತ ಹೆಚ್ಚು ರಾಜ್ಯಗಳು ನೋಡಿ ಮಿನಿಸ್ಟ್ರಿ ಆಫ್ ಸಾರಿ ರೂರಲ್ ಡೆವಲಪ್ಮೆಂಟ್ ಅಂದರೆ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ರೂರಲ್ ಡೆವಲಪ್ಮೆಂಟ್ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಈ ಒಂದು ದಾಖಲೆಗಳನ್ನು ಇಡ್ತಕ್ಕಂಥ ಒಂದು ಡಿಜಿಟಲ್ ಒಂದು ಡಾಕ್ಯುಮೆಂಟನ್ನು ರೆಡಿ ಮಾಡಲಾಗಿದೆ ಸೊ ಅದಕ್ಕೆ ಹೆಸರೇನು ಕೊಡಲಾಗಿದೆ ಅಂತಂದ್ರೆ ಭೂ ಆಧಾರ್ ಆ ಪೋರ್ಟಲ್ ಹೆಸರೇನಿದೆ ಭೂ ಆಧಾರ್ ಇದಕ್ಕೆ ಯೂನಿಫೈಡ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಶನ್ ನಂಬರ್ UL PIN ನಂಬರನ್ನು ನೀಡಲಾಗಿದೆ ಈಗ ದೇಶದ ಸುಮಾರು 26 ರಾಜ್ಯಗಳು ಮತ್ತು ಕೆಲವು ಕೇಂದ್ರಾಡಳಿತ ಪ್ರದೇಶಗಳು ಈ ಒಂದು ಟೆಕ್ನಾಲಜಿಯನ್ನು ಅಳವಡಿಸಿಕೊಂಡಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಇನ್ನೂ ಕೆಲವೊಂದಿಷ್ಟು ರಾಜ್ಯಗಳು ಈ ಒಂದು ಟೆಕ್ನಾಲಜಿಯನ್ನು ಅಳವಡಿಸಿಕೊಳ್ಬೇಕಾಗಿದೆ ವಿಶ್ವ ಮಲೇರಿಯಾ ದಿನವನ್ನು ಯಾವ ದಿನದಂದು ಆಚರಿಸಲಾಗ್ತದೆ ಪ್ರತಿ ವರ್ಷ ಏಪ್ರಿಲ್ 25ನ್ನು ವಿಶ್ವ ಮಲೇರಿಯಾ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ ಏಪ್ರಿಲ್ 25ನ್ನು ವಿಶ್ವ ಮಲೇರಿಯಾ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ ಸೊ ಈ ವರ್ಷದ ಥೀಮ್ ಏನಾಗಿತ್ತು ಅಂತಂದ್ರೆ ಶೂನ್ಯ ಮಲೇರಿಯಾವನ್ನು ತಲುಪಿಸುವ ಸಮಯ ಇದರ ಥೀಮ್ ಏನಾಗಿತ್ತು 2023ರ ಒಂದು ಥೀಮ್ ಏನಂತಂದ್ರೆ ಶೂನ್ಯ ಮಲೇ ಜೀರೋ ಮಲೇರಿಯಾವನ್ನು ರೀಚ್ ಮಾಡಬೇಕು ಅದಕ್ಕಾಗಿ ಹೂಡಿಕೆ ಮಾಡಬೇಕು ಆವಿಷ್ಕಾರ ಮಾಡಬೇಕು ಮತ್ತು ಅದನ್ನು ಕಾರ್ಯಗತಗೊಳಿಸಬೇಕು ಅನ್ನುವಂಥ ಒಂದು ಥೀಮನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಭಾರತದ ಜಲಶಕ್ತಿ ಸಚಿವಾಲಯ ದೇಶದಲ್ಲಿ ಲಭ್ಯವಿರತಕ್ಕಂಥ ಜಲ ಮೂಲಗಳನ್ನು ಒಂದು ಸೆನ್ಸಸ್ ಮಾಡಿದೆ ಗಣತಿ ಮಾಡಿದೆ
ಹಾಗಾದ್ರೆ ಆ ಗಣತಿ ಪ್ರಕಾರ ಲಭ್ಯವಾಗಿರತಕ್ಕಂಥ ಜಲಮೂಲಗಳು ಎಷ್ಟಿದಾವೆ ದೇಶಾದ್ಯಂತ ಅಂತಂದ್ರೆ ಒಟ್ಟು 24 ಲಕ್ಷ ಜಲಮೂಲಗಳನ್ನು ಪತ್ತೆ ಹಚ್ಚಲಾಗಿದೆ ನೋಡ್ರಿ ಭಾರತ ಜಲಶಕ್ತಿ ಸಚಿವಾಲಯ ವಾಟರ್ ಬಾಡಿ ಸೆನ್ಸಸ್ ದೇಶದಲ್ಲಿ ಮೊಟ್ಟ ಮೊದಲು ಈ ಕೆರೆ ಕಟ್ಟೆ ಕಾಲುವೆ ಇಂಥವುಗಳನ್ನು ಸೆನ್ಸಸ್ ಮಾಡಲಾಗಿದೆ ಅಂಥ ಪ್ರಮುಖ ಜಲಮೂಲಗಳು ಎಲ್ಲಿದ್ದಾವೆ ಅವುಗಳನ್ನೆಲ್ಲ ಪಟ್ಟಿ ಮಾಡಲಾಗಿದೆ ಮತ್ತು ಅವುಗಳನ್ನು ಡಿಜಿಟಲೈಸ್ಡ್ ಮಾಡಲಾಗಿದೆ ಅಂತ 24.24 ಲಕ್ಷಕ್ಕಿಂತ ಹೆಚ್ಚು ಜಲಮೂಲಗಳಿದ್ದಾವೆ ಸುಮಾರು 23 ಲಕ್ಷ ಗ್ರಾಮೀಣ ಪ್ರದೇಶದಲ್ಲಿದ್ದರೆ ಸುಮಾರು 69,000 ನಗರ ಪ್ರದೇಶಗಳಲ್ಲಿರ್ತಕ್ಕಂಥ ಜಲಮೂಲಗಳಿದ್ದಾವೆ ಅಂತೇಳಿ ಪರಿಗಣಿಸಲಾಗಿದೆ ಇತ್ತೀಚೆಗೆ ಖಲಿಸ್ತಾನದ ಹೋರಾಟಗಾರನಾಗಿರ್ತಕ್ಕಂಥ ವಾರಿಸ್ ಪಂಜಾಬ್ ದೇ ಅಂತಕ್ಕಂಥ ಸಂಘಟನೆ ಇದು ಪ್ರತ್ಯೇಕ ಖಲಿಸ್ತಾನ ರಚನೆಗಾಗಿ ದೇಶ ವಿರೋಧಿ ಕೃತ್ಯದಲ್ಲಿ ತೊಡಗಿರತಕ್ಕಂಥ ಒಂದು ಸಂಘಟನೆ ಯಾವುದಂದ್ರೆ ಖಲಿಸ್ತಾನ್ ಹೋರಾಟ ಪ್ರತ್ಯೇಕ ಖಲಿಸ್ತಾನ್ ಬೇಕು ಅಂತೇಳಿ ಪಂಜಾಬಲ್ಲಿ ಬರ್ತಕ್ಕಂಥ ಒಂದು ಸಂಘಟನೆ ಇದು ವಾರಿಸ್ ಪಂಜಾಬ್ ದೇ ಅಂತಕ್ಕಂಥದ್ದು ಇದರ ಒಂದು ಗುರು ಅಥವಾ ಮುಖ್ಯಸ್ಥನ ಇತ್ತೀಚೆಗೆ ಅಲ್ಲಿ ಹಿಂಸಾಚಾರದಲ್ಲಿ ತೊಡಗಿ ಕಾನೂನು ಬಾಹಿರ ಕೃತ್ಯದಲ್ಲಿ ತೊಡಗಿ ದೇಶ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಅಂತ ಸಾಬೀತಾಯಿತು ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಲುಕೌಟ್ ಆರ್ಡರ್ ಹೊರಡಿಸಿದ್ರಿಂದಾಗಿ ಅವರು ನಾಪತ್ತೆಯಾಗಿದ್ದರು ಕಳೆದ 15 ದಿನಗಳ ನಾಪತ್ತೆಯಾಗಿರ್ತಕ್ಕಂಥವರನ್ನು ಇತ್ತೀಚೆಗೆ ಭಾರತದ ಪಂಜಾಬ್ ಸೈನಿ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದರು ಅವ್ರು ಯಾರು ಅಮೃತ್ಪಾಲ್ ಸಿಂಗ್ ಹರ್ಭಜನ್ ಸಿಂಗ್ ಗುರ್ಮಿತ್ ಸಿಂಗ್ ಜರ್ನೈಲ್ ಸಿಂಗ್ ಯಾರು ಇವರು ಅಮೃತ್ಪಾಲ್ ಸಿಂಗ್ ವಾರಿಸ್ ಪಂಜಾಬ್ ದೇ ಅಂತಕ್ಕಂಥ ಒಂದು ಸಂಘಟನೆ ಮುಖ್ಯಸ್ಥ ಇವರು ಪ್ರತ್ಯೇಕ ಖಲಿಸ್ತಾನದ ಬೋಧಕ ಆಯಿತ ಇವ್ರನ್ನ ಪಂಜಾಬಿನ ಮೋಗಾ ಎಂಬಲ್ಲಿ ಯಾವುದ್ರಿ ಪಂಜಾಬಿನ ಮೋಗಾ ಎಂಬಲ್ಲಿ ಇವರನ್ನು ಅರೆಸ್ಟ್ ಮಾಡಲಾಗಿತ್ತು ನೀವೆಲ್ಲ ನೋಡಿರ್ಬೋದು CAA ಮತ್ತು NRA ಏನು ಹೋರಾಟ ನಡೆದಿತ್ತು ದೆಲ್ಲಿ ಒಳಗೆ ಅವಾಗ ದೆಲ್ಲಿ ಕೆಂಪು ಕೋಟೆ ಮೇಲೆ ಇವರು ಅಲ್ಲಿ ಭಾರತ ಧ್ವಜವನ್ನು ತೆಗೆದು ಈ ಪ್ರತ್ಯೇಕ ಖಲಿಸ್ತಾನ ಧ್ವಜವನ್ನು ಹಾರಿಸಿದ್ರು ಅಂತೇಳಿ ನಾವೆಲ್ಲ ಇದನ್ನು ಸುದ್ದಿ ಆಗಿರೋದನ್ನು ನಾವೆಲ್ಲ ನೋಡಿದ್ದೀವಿ ಅಂಥ ಒಂದು ಖಲಿಸ್ತಾನದ ಗುರು ಅಥವಾ ಮುಖ್ಯಸ್ಥ ಯಾರು ಅಂತ ಅಂದ್ರೆ ಅಮೃತ್ಪಾಲ್ ಸಿಂಗ್ ಇವರನ್ನ ಇತ್ತೀಚೆಗೆ NIA ಮತ್ತು ಪಂಜಾಬ್ ಪೊಲೀಸರು ಅರೆಸ್ಟ್ ಮಾಡಿದ್ದನ್ನ ನಾವು ಗಮನಿಸ್ಬೋದು ಇದು ಮಾಡಿದ್ದೀವಿ ಇದು ಆನ್ಸರ್ ಆಗಿದೆ ಆಪರೇಷನ್ ಕಾವೇರಿ ಅಂತಕ್ಕಂಥ ಒಂದು ಕಾರ್ಯಾಚರ ರೆಸ್ಕ್ಯೂ ಒಂದು ಆಪರೇಷನ್ ಅನ್ನ ಭಾರತ ಸರ್ಕಾರ ಕಳೆದ 26ನೇ ತಾರೀಕಿನಂದು ಮಾಡಲಾಯಿತು ಯಾವ ದೇಶದಲ್ಲಿ ಸಿಲುಕಿರತಕ್ಕಂಥ ನಾಗರಿಕರ ಭಾರತೀಯರನ್ನ ಸುರಕ್ಷಿತವಾಗಿ ತಾಯ್ನಾಡಿಗೆ ಮರಳಿ ತರಲಿಕ್ಕೆ ಪ್ರಯತ್ನವನ್ನು ಮಾಡಲಾಯಿತು ಆಫ್ರಿಕಾದ ಸುಡಾನ್ನಲ್ಲಿ ಸಿಲುಕಿರುವ ತನ್ನ ನಾಗರಿಕರನ್ನು ಮರಳಿ ತರಲು ಭಾರತದ ರಕ್ಷಣಾ ಕಾರ್ಯಾಚರಣೆ ಸುಡಾನ್ ಪಡೆಗಳು ನಡೆಸಿದ ಮಿಲಿಟರಿ ಕಾರ್ಯಾಚರಣೆ ಸುಡಾನ್ನಲ್ಲಿ ಶಾಂತಿ ಸ್ಥಾಪಿಸಿ ನಡೆಸಲು ರಾಜತಾಂತ್ರಿಕ ಕಾರ್ಯಾಚರಣೆ ಸುಡಾನ್ನಲ್ಲಿ ನಿರಾಶ್ರಿತರಿಗೆ ನೆರವು ನೀಡಲು ಮಾನವೀಯ ಪ್ರಯತ್ನ 4 ಆಪ್ಷನ್ ಅದ ನೋಡ್ರಿ ಎಲ್ಲ ಆಪ್ಷನ್ಗಳು ಕನ್ಫ್ಯೂಸ್ ಅದಾವೆ ಇವೆಲ್ಲ ಯಾಕಂದ್ರೆ ಭಾರತದಿಂದ ಎಷ್ಟೋ ಜನ ಹೋಗಿ ಸುಡಾನ್ನಲ್ಲಿ ವಿವಿಧ ಉದ್ಯೋಗವನ್ನು ಅರಸಿ ಹೋಗಿರ್ತಕ್ಕಂಥವ್ರು ಅದಾರೆ ಉದಾಹರಣೆಗೆ ನಮ್ಮ ಕರ್ನಾಟಕದ ಹಕ್ಕಿ ಪಿಕ್ಕಿ ಜನಾಂಗದವರು ಯಾರು ಹಕ್ಕಿ ಪಿಕ್ಕಿ ಜನಾಂಗದವರು ಆಯುರ್ವೇದ ಔಷಧಿಗಳನ್ನು ಮಾರಾಟ ಮಾಡಲಿಕ್ಕೆ ಹೋಗಿ ಸುಮಾರು ಒಂದು 150 ಹಕ್ಕಿ ಪಿಕ್ಕಿ ಜನಾಂಗದವರು ಅಲ್ಲಿ ಸಿಲುಕಿ ಹಾಕಿಕೊಂಡ್ರು ಟೋಟಲಿ ಭಾರತದ ಸುಮಾರು 2,500 ಜನರು ಸುಡಾನಲ್ಲಿ ಸಿಲುಕೊಂಡರು ಸುಡಾನಲ್ಲಿ ಈ ಪ್ರಜಾಪ್ರಭುತ್ವ ಹೋರಾಟಕ್ಕಾಗಿ ಅಲ್ಲಿ ಹೋರಾಟ ನಡೀತಾ ಇದೆ ಈಗ ತಾತ್ಕಾಲಿಕವಾಗಿ ಮಿಲಿಟರಿ ಮತ್ತು ಅರೆ ಮಿಲಿಟರಿ ಪಡೆಗಳ ನಡುವೆ ಅಧಿಕಾರ ಹಂಚಿಕೆ ಆಗಿತ್ತು ಅಧಿಕಾರ ಹಂಚಿಕೆ ಸಮಸ್ಯೆ ಉಂಟಾಗಿ ಅರೆ ಸೇನಾಪಡೆಗಳು ಮತ್ತು ಸೇನಾಪಡೆಗಳ ನಡುವೆ ಅರೆ ಸೇನಾಪಡೆ ಮತ್ತು ಸೇನಾಪಡೆ ನಡುವೆ ಅಧಿಕಾರ ಹಂಚಿಕೆಗಾಗಿ ಹೋರಾಟ ನಡೀತಾ ಇದೆ ಈ ಹೋರಾಟ ಹಿಂಸಾಕೃತ್ಯದಲ್ಲಿ ತೊಡಗಿರೋದ್ರಿಂದ ವಿದೇಶಿಯರು ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಹೀಗಾಗಿ ಅಲ್ಲಿರ್ತಕ್ಕ ಸಿಲುಕಿ ಹಾಕೊಂಡಿರ್ತಕ್ಕಂಥ ಭಾರತೀಯರನ್ನ ಮರಳಿ ತರಲಿಕ್ಕೆ ಭಾರತ ಸರ್ಕಾರ ಘೋಷಣೆ ಪ್ರಯತ್ನ ಮಾಡ್ತಾ ಇದೆ ಇದಕ್ಕಾಗಿ 72 ಗಂಟೆಗಳ ಒಂದು ಕದನ ವಿರಾಮ ಘೋಷಣೆಯನ್ನು ಮಾಡಲಾಗಿದೆ ಯಾರ್ಯಾರು ವಿದೇಶಿಯರು ಹೀಗೆ ಸಿಲುಕೊಂಡಿದ್ದಾರೆ ಅವರು ಸುರಕ್ಷಿತ ಸ್ಥಳಗಳಿಗೆ ಹೋಗಲಿಕ್ಕೆ ಎರಡೂ ಪಡೆಗಳು ಒಪ್ಪಿಗೆ ಕೊಟ್ಟಿದ್ದರಿಂದ ಕದನ ವಿರಾಮ ಘೋಷಣೆಯಾಗಿದೆ ನಮ್ಮ ನೌಕಾಸೇನೆ ಮತ್ತು ವಾಯುಸೇನೆ ಮೂಲಕ ಅವರನ್ನು ಭಾರತಕ್ಕೆ ಸುರಕ್ಷಿತವಾಗಿ ತರಲಿಕ್ಕೆ ಭಾರತ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಹೆಸರೇನೆಂದರೆ ಆಪರೇಷನ್ ಕಾವೇರಿ ರೈಟ್ರಿ ಅದೇ ಥರ ಯುಕ್ರೇನಲ್ಲಿ ಇರತಕ್ಕಂಥ ಭಾರತೀಯ ವಿದ್ಯಾರ್ಥಿಗಳನ್ನು ಮರಳಿ ಭಾರತ ತರಲಿಕ್ಕೆ ಆಪರೇಷನ್ ಗಂಗಾ ಅಂತಕ್ಕಂಥ ಕಾರ್ಯಾಚರಣೆಯನ್ನು ಹಮ್ಮಿಕೊಳ್ತು ಹೀಗೆ ಕರೋನಾ ಸಂದರ್ಭದಲ್ಲಿ ವಿವಿಧ ದೇಶಗಳಲ್ಲಿರ್ತಕ್ಕಂಥ ಒಂದು ಭಾರತೀಯರನ್ನು ಮರಳಿ ಭಾರತಕ್ಕೆ ಸುರಕ್ಷಿತವಾಗಿ ತರಲಿಕ್ಕೆ ನೌಕಾಸೇನೆ ಮತ್ತು ವಾಯುಸೇನೆ ಪ್ರತ್ಯೇಕವಾಗಿರತಕ್ಕಂಥ ಕಾರ್ಯಾಚರಣೆಯನ್ನು ಮಾಡೋದು ಅದರ ಒಂದು ಕಾರ್ಯಾಚರಣೆ ಹೆಸರು ಏನಿದ್ದಾವೆ ಅನ್ನೋದನ್ನು ನೀವು ಲಿಸ್ಟ್ ಮಾಡ್ಕೋಬೇಕು ಇಲ್ಲಿ ಸೊ ಅದು ಎಕ್ಸಾಮ್ಗೆ ಬರ್ತಾ ಇದೆ ರೈಟ್ರಿ ನೋಡ್ರಿ INS ಸುಮೇಧ ಯುದ್ಧ ಹಡಗಿನ ಮೂಲಕ ಇವರನ್ನು ಸುರಕ್ಷಿತವಾಗಿ ಭಾರತಕ್ಕೆ
ತರಲಾಗ್ತಾ ಇದೆ. ಆಮೇಲೆ ವಾಯುಸೇನೆ ವಿಮಾನಗಳನ್ನು ಇದಕ್ಕೆ ಬಳಕೆ ಮಾಡಲಾಗಿದೆ. ಟೋಟಲಿ ಎರಡೂ ಒಂದು ಕಾರ್ಯಾಚರಣೆ ಆಪರೇಷನ್ ಹೆಸರೇನಂದ್ರೆ ಆಪರೇಷನ್ ಕಾವೇರಿ. ನೋಡಿ, ಇತ್ತೀಚೆಗೆ ಇದು ನಾನೇ ಬರೆದಿರ್ತಕ್ಕಂಥ ಎರಡು ಪುಸ್ತಕಗಳು, ಒಂದು ಕ್ರಿಯೇಟಿವ್ ಮ್ಯಾಥ್ಸ್ ಜನರಲ್ ಮ್ಯಾಥ್ಸ್, ಒಂದು ಕ್ರಿಯೇಟಿವ್ ಮೆಂಟಲ್ ಎಬಿಲಿಟಿ. ಇದು ಸುಮಾರು 380 ಪುಟಗಳನ್ನು ಹೊಂದಿರತಕ್ಕಂಥದ್ದು. ಶೇಕಡ 100% ಮ್ಯಾಥ್ಸ್ ಅಧ್ಯಾಯಗಳನ್ನು ಇದರಲ್ಲಿ ಒದಗಿಸಲಾಗಿದೆ. ಎಲ್ಲ ಪ್ರತಿಯೊಂದು ಎಕ್ಸಾಮ್ಗಳ ಪ್ರೀವಿಯಸ್ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡಲಾಗಿದೆ. ಎಕ್ಸಸೈಸ್ಗಳನ್ನು ಕೊಟ್ಟು ಅದನ್ನು ಡಿಟೇಲಾಗಿ ವಿವರಣೆಯನ್ನು ಬರೆಯಲಾಗಿದೆ. ಪ್ರತಿಯೊಂದು ಅಧ್ಯಾಯದ ಹೆಡ್ಡಿಂಗ್ ಪಕ್ಕದಲ್ಲಿ ಕ್ಯೂ ಆರ್ ಕೋಡ್ ಇರುತ್ತೆ. ಇದನ್ನು ಸ್ಕ್ಯಾನ್ ಮಾಡಿದರೆ ನೀವು ಬುಕ್ಕನ್ನು ಇಡೀ ಒಂದು ನಮ್ಮ ವಿಡಿಯೋಗಳನ್ನು ನೋಡಿ ನೀವು ಅಧ್ಯಯನದಲ್ಲಿ ತೊಡಗಬಹುದು. ಯಾವುದೇ ಥರ ಕೋಚಿಂಗ್ ಅವಶ್ಯಕತೆ ಇಲ್ಲದೆ ನೀವು ಮ್ಯಾಥ್ಸ್ ಪ್ರಿಪೇರ್ ಆಗ್ಬೋದು. ಇಲ್ಲಿ ಸಿಂಪಲ್ ಶಾರ್ಟ್ಕಟ್ ಟ್ರಿಕ್ಸನ್ನು ಮತ್ತು ಲೇಟೆಸ್ಟ್ ಎಕ್ಸಾಮ್ಗಳ ಕ್ವಶನ್ಗಳನ್ನು ಇಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಇಲ್ಲಿ ನಾನು ಮತ್ತು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಅನಿಲ್ ಉಮ್ದಿ ಸರ್ ಅವರು ಈ ಬುಕ್ಗಳನ್ನು ಬರೆದಿದ್ದೀವಿ. ರಾಜ್ಯಾದ್ಯಂತ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಸಿಗ್ತಾ ಇದೆ. ಬೆಂಗಳೂರಿನ ಸಪ್ನಾ ಬುಕ್ ಹೌಸಲ್ಲಿ, ಧಾರವಾಡದಲ್ಲಿ ಸಿದ್ದೇಶ್ವರ ಬುಕ್ ಹೌಸ್ ಹೇಳ್ರಿ, ಆಮೇಲೆ ವಿರಾಜ್ ಬುಕ್ ಹೌಸ್, ರವಿಕಿರಣ್ ಬುಕ್ ಹೌಸ್, ಕಾಂಪಿಟೇಷನ್ ಬುಕ್ ಸ್ಟಾಲ್, ಆಮೇಲೆ ಪ್ರಕಾಶ್ ಬುಕ್ ಸ್ಟಾಲ್ ಧಾರವಾಡದಲ್ಲಿ ಎಲ್ಲ ಕಡೆ ಸಿಗುತ್ತೆ. ದಾವಣಗೆರೆಯಲ್ಲಿ ರೇಣುಕಾ ಬುಕ್ ಸ್ಟಾಲಲ್ಲಿ ಸಿಗುತ್ತೆ. ಜಮಖಂಡಿಯಲ್ಲಿ ಸಿದ್ದೇಶ್ವರ ಬುಕ್ ಸ್ಟಾಲಲ್ಲಿ ಸಿಗುತ್ತೆ. ಆಮೇಲೆ ಗುಲ್ಬರ್ಗಾದಲ್ಲಿ ಸಿದ್ದಲಿಂಗೇಶ್ವರ ಬುಕ್ ಸ್ಟಾಲಲ್ಲಿ ಸಿಗುತ್ತೆ. ಬಿಜಾಪುರದಲ್ಲಿ ಅಮೋಘ ಸಿದ್ದೇಶ್ವರ ಬುಕ್ ಸ್ಟಾಲ್, ಮೋಹನ್ ಬುಕ್ ಸ್ಟಾಲಲ್ಲಿ ಸಿಗುತ್ತೆ. ಸೊ ಜೊತೆಗೆ ಸಪ್ನ, ಆಮೇಲೆ ನವ ಕರ್ನಾಟಕ ಪ್ರಕಾಶನ್ ಇಲ್ಲಿನೂ ಸಿಗುತ್ತೆ. ಸೊ ಯಾರಿಗೆ ಬುಕ್ಕು ಲಭ್ಯವಿಲ್ಲ ಅಥವಾ ಅವರು ಇದನ್ನು ಆನ್ಲೈನ್ದಲ್ಲಿ ತರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಆನ್ಲೈನ್ದಲ್ಲಿನೂ ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂತಂದರೆ ಇದ್ರ 380 ಇದೆ. ಸೊ ಇದು 350 ಇದರ ರೇಟ್ ಇದೆ. ಕ್ವಾಲಿಟಿ ಪೇಜನ್ನು ನಾವಿಲ್ಲಿ ಯೂಸ್ ಮಾಡಿದ್ದೀವಿ. ಇದು 690 ಇದೆ. ಇದಕ್ಕೆ ಸುಮಾರು 4 ಚಾಪ್ಟರ್ ಮತ್ತೆ ಆ್ಯಡ್ ಮಾಡಿದ್ದೀವಿ. ಟೋಟಲ್ 726 ಪೇಜ್ ಇದೆ. ಪ್ರತಿಯೊಂದು ಅಧ್ಯಾಯದ ಮೇಲೆ ಕ್ಯೂ ಆರ್ ಕೋಡ್ ಇದಾವೆ. 100+ ವಿಡಿಯೋಸ್ಗಳಿದಾವೆ ಇದರಲ್ಲಿ. ವಿಡಿಯೋಗಳನ್ನು ನೋಡಿ ನೀವು ಏನು ಮಾಡ್ಬೋದು, ಅಧ್ಯಾಯದಲ್ಲಿ ತೊಡಗ್ಬೋದು. ಅಲ್ಲಿರ್ತಕ್ಕಂಥ ಎಲ್ಲ ಎಕ್ಸಸೈಜ್ಗಳನ್ನು ಬಿಡಿಸ್ಬೋದು. ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಇದರಲ್ಲಿ ಹಾಕಿದ್ದೀವಿ. ಸೊ ಈಗ ಡಿಸ್ಕೌಂಟ್ ರೇಟಲ್ಲಿ ಎರಡೂ ಬುಕ್ಗಳನ್ನು ಸೇರಿ 850 ರುಪೀಸ್ಗೆ ನಾವು ಇದನ್ನು ಕಳಿಸ್ತಾ ಇದ್ದೀವಿ, ಕೊರಿಯರ್ ಮಾಡ್ತಾ ಇದ್ದೀವಿ. ಯಾರಿಗೆ ಈ ಬುಕ್ ಬೇಕು, ಈ ಒಂದು ಫೋನ್ಪೇ ಮತ್ತು ವ್ಯಾಟ್ಸಪ್ ನಂಬರ್ ಇದು 8618748199 ಈ ನಂಬರ್ಗೆ ನೀವು ಫೋನ್ಪೇ ಸ್ಕ್ರೀನ್ಶಾಟು ಮತ್ತು ನಿಮ್ಮ ಅಡ್ರೆಸ್ಸು ಡಿಟೇಲ್ ಆಗಿ ಬರೆದು ಕಳಿಸಿದರೆ ನಾವು ಕೊರಿಯರ್ ಕಳಿಸ್ತೀವಿ. ಪ್ರೊಫೆಷನಲ್ ಕೊರಿಯರ್ ಮೂಲಕ 3 ದಿನದಲ್ಲಿ ಪುಸ್ತಕ ನಿಮಗೆ ಕೈ ಸೇರುತ್ತೆ. ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಎರಡು ರೈಟ್ರಿ. ಈ ನಂಬರ್ಗೆ ನೀವು ವ್ಯಾಟ್ಸಪ್ ಮಾಡಿ ಅದರ ಸ್ಕ್ರೀನ್ಶಾಟು ಮತ್ತು ನಿಮ್ಮ ಅಡ್ರೆಸ್ಸನ್ನು ಕಳಿಸ್ಬೋದು. ಮತ್ತು ಧಾರವಾಡದಲ್ಲಿದ್ದವರು ಯಾವುದೇ ಬುಕ್ ಸ್ಟಾಲ್ಗಳಲ್ಲಿ, ಬೆಂಗಳೂರಲ್ಲಿ ಅವೆನ್ಯೂ ರೋಡಲ್ಲಿ ಎಲ್ಲ ಪ್ರಮುಖ ಬುಕ್ ಸ್ಟಾಲ್ಗಳಲ್ಲಿ ಇದು ಲಭ್ಯವಿದೆ. ಭಾರತ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಯಾವಾಗ ಆಚರಿಸಲಾಗ್ತದೆ? ಪ್ರತಿ ವರ್ಷ ಏಪ್ರಿಲ್ 24 ಪಂಚಾಯತ್ ರಾಜ್ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಏಪ್ರಿಲ್ 24 1959 ರಾಜಸ್ಥಾನದ ನಾಗೂರ್ ಎಂಬಲ್ಲಿ ಪ್ರಥಮ ಪಂಚಾಯತ್ ಸ್ಥಾಪನೆ ಆಯಿತು. ಹಾಗಾಗಿ ಆ ದಿನವನ್ನು ಪಂಚಾಯತ್ ರಾಜ್ ಸ್ಥಾಪನೆ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಸೊ ಈ ಬಾರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದಂದು ಭಾರತ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಈ ಗ್ರಾಮ್ ಸ್ವರಾಜ್ ಅಂತಕ್ಕಂಥ ಒಂದು ಪೋರ್ಟಲನ್ನು, ಜಂಪ್ ಪೋರ್ಟಲನ್ನು ಉದ್ಘಾಟನೆ ಮಾಡಿದರು. ಇದರಡಿಯಲ್ಲಿ ಪಂಚಾಯತ್ ಅಡಿಯಲ್ಲಿ ಬರತಕ್ಕಂಥ ಎಲ್ಲ ಸೇವೆಗಳನ್ನು ಸಿಂಗಲ್ ವಿಂಡೋ ಸಿಸ್ಟಮ್ ಮೂಲಕ ಒದಗಿಸಿಕೊಡಲಿಕ್ಕೆ, ನಾಗರಿಕರಿಗೆ ಒದಗಿಸಿಕೊಡಲಿಕ್ಕೆ ಒಂದು ಸವಲತ್ತನ್ನು ಇದರಲ್ಲಿ ಒದಗಿಸಲಾಗಿದೆ. ಯಾವ ರಾಜ್ಯವು ಪಂಚಾಯತ್ ರಾಜ್ ವ್ಯವಸ್ಥೆನ ಮೊದಲು ಪರಿಚಯಿಸಿತು ಅಂತಂದರೆ ರಾಜಸ್ಥಾನ. ಆಲ್ರೆಡಿ ಡಿಸ್ಕಷನ್ ಆಗಿದೆ. ಸೊ ಹೀಗೆ ಕರೆಂಟ್ ಅಫೇರ್ಸ್ ನಾವಿಲ್ಲಿ 3 ದಿನದ ಕರೆಂಟ್ ಅಫೇರ್ಸನ್ನು ಮಾಡಿದ್ದೀವಿ. ಪ್ರತಿ ತಿಂಗಳದ ಪ್ರತಿ ವಾರದ ಕರೆಂಟ್ ಅಫೇರ್ಸನ್ನು ಪ್ರತಿ ರವಿವಾರ ನಾನಿಲ್ಲಿ ನಿಮಗೆ ಪ್ರತಿ ಸಂಡೇ ರವಿವಾರದಂದು ಅಪ್ಲೋಡ್ ಮಾಡ್ತೀನಿ. ಒಂದು ವಾರದ ಕರೆಂಟ್ ಅಫೇರ್ಸನ್ನು ನೀವಿಲ್ಲಿ ನೋಡ್ಬೋದು. ಈ ಥರ ಕರೆಂಟ್ ಅಫೇರ್ಸ್ ನೀವು ಪ್ರಿಪೇರ್ ಆದರೆ SSC, MTS ಮತ್ತು RRB, ಬ್ಯಾಂಕ್ ಯಾವುದೇ ಎಕ್ಸಾಮ್ಗಳಿಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಒಂದು MCQಗಳ ಆಧರಿಸಿ ನಾನು ಇಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಮುಂಬರುವ ದಿನಗಳಲ್ಲಿ ಒಂದು ಕಾನ್ಸೆಪ್ಟ್ಗೆ ಡಿಟೇಲ್ ಆಗಿರತಕ್ಕಂಥ ಒಂದು ಅದರ ಸರೌಂಡಿಂಗ್ ಬರುವಂಥ ಕ್ವಶನ್ಗಳನ್ನೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ನಮ್ಮ ಒಂದು ನಮ್ಮ ಒಂದು ಯೂಟ್ಯೂಬನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದೀವಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಮತ್ತು ಇದು PDF ಪ್ರತಿಗಳನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀವಿ. PDF ಕರೆಂಟ್ ಅಫೇರ್ಸ್ 6 1 ಇಯರ್ ಕರೆಂಟ್ ಅಫೇರ್ಸನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಇದು ಇಂಗ್ಲೀಷ್ ಮಾಧ್ಯಮದಲ್ಲಿನೂ ಲಭ್ಯ ಇದೆ, ಕನ್ನಡ ಮಾಧ್ಯಮದಲ್ಲಿನೂ ಈ ಒಂದು ಕರೆಂಟ್ ಅಫೇರ್ಸ್ ನೋಟ್ಸು ಲಭ್ಯ ಇರ್ತದೆ. ನೀವು ಇದರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ರೈಟ್.
ಥ್ಯಾಂಕ್ ಯು.